ಸರ್ ನಮಸ್ತೆ ಸರ್. ನಮಸ್ತೆ. ಕನ್ನಡ ಸಾಹಿತ್ಯದ ಅತ್ಯಂತ ಅದ್ಭುತವಾದಂತಹ ವಿಶೇಷ ಮಜಲು ಅಂತಂದ್ರೆ ಅದು ವಚನ ಸಾಹಿತ್ಯ. ಈ ವಚನ ಸಾಹಿತ್ಯದ ಮೂಲ ತವರು ಅಂತಂದ್ರೆ 12ನೇ ಶತಮಾನ, ನಮ್ಮೆಲ್ಲರಿಗೂ ಗೊತ್ತಾಯಿದೆ. ಇಂತಹ 12ನೇ ಶತಮಾನದ ಅನುಭವ ಮಂಟಪದ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಳ್ಳೋದಾದ್ರೆ ಏನ್ ಹಂಚ್ಕೋತೀರಾ ಸರ್? ಅನುಭವ ಮಂಟಪ ಸಾಮಾಜಿಕ ಪ್ರಯೋಗದ ಒಂದು ಪ್ರಯೋಗ ಶಾಲೆ. ಹಾಂ ಸರ್. ವಿಶೇಷವಾಗಿ ಈ ಅನುಭವ ಮಂಟಪ ಬಸವಣ್ಣನವರ ಕನಸಿನ ಕೂಸು. ಹಾಂ ಸರ್. ಅವರ ಈ ಸಾಮಾಜಿಕ ಬದಲಾವಣೆಯ ಒಂದು ಮಾಧ್ಯಮ. ಹಾಂ ಸರ್. ಆ ಮಾಧ್ಯಮಕ್ಕೆ ಅಗತ್ಯ ಇರುವಂತ ಕಾರ್ಯಕರ್ತರನ್ನ ರೂಪಿಸಿದಂತಹ ಒಂದು ವಿಶಿಷ್ಟ ಒಂದು ಹಿನ್ನೆಲೆ ಇದೆಯಲ್ಲ ಅನುಭವ ಮಂಟಪಕ್ಕೆ ಇದೆ. ವಿಶೇಷವಾಗಿ ಬಸವಣ್ಣನವರು ಅವರಿಗೆ ಪಾರಂಪರಿಕವಾಗಿ ಬಂದಂತಹ ಪಾಂಡಿತ್ಯ ಇತ್ತು. ಹಾಂ ಸರ್. ಜಾತಿಯ ಒಂದು ಹಿರಿಮೆ ಇತ್ತು. ಹಾಂ ಸರ್. ಅಧಿಕಾರ ಇತ್ತು. ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ತಮ್ಮ ಪಾಡಿಗೆ ತಾವು ಇವತ್ತಿನ ಶ್ರೀಮಂತರ ಹಾಗೆ, ಇವತ್ತಿನ ಅಧಿಕಾರಿಗಳ ಹಾಗೆ ಇರಬಹುದು. ತಮ್ಮ ಸುಖವನ್ನ ತಾವು ನೋಡಿಕೊಂಡು ಅವರು ಚೆನ್ನಾಗಿ ಬದುಕಿ ಹೋಗ್ಬಿಡ್ಬಹುದಾಗಿತ್ತು. ಆದ್ರೆ ಬಸವಣ್ಣ ಅವರು ಹಾಗೆ ಮಾಡ್ಲಿಲ್ಲ. ತಮಗೆ ಸಿಕ್ಕಂತಹ ಅಧಿಕಾರದ ಅವಕಾಶವನ್ನ ಸಮಾಜದ ಅತ್ಯಂತ ಕೆಳಸ್ತರದಲ್ಲಿರುವಂತಹ ಏನು ಸಮುದಾಯಗಳಿದಾವಲ್ಲ, ಆ ಸಮುದಾಯಗಳ ಬದುಕಿನ ಒಂದು ಉನ್ನತೀಕರಣಕ್ಕಾಗಿ, ಅವರ ಬದುಕಿನಲ್ಲಿ ಅವ್ರಿಗೇನು ಯಾವ ಅವಕಾಶಗಳು ಸಿಕ್ಕಿರ್ಲಿಲ್ಲಲ್ಲ, ಅಂತ ಅವಕಾಶಗಳು ಸಿಗಬೇಕು ಅನ್ನುವಂತಹ ಒಂದು ಪ್ರಜ್ಞೆಯನ್ನ, ಜಾಗೃತಿಯನ್ನ ಮೂಡಿಸುವುದಕ್ಕೆ ಒಂದು ಭೂಮಿಕೆಯನ್ನಾಗಿ ಈ ಒಂದು ವೇದಿಕೆಯನ್ನ ಅವರು ರೂಪಿಸಿದ್ರು. ಸಮಾಜದ ಆವರೆಗೂ ಬಹುತೇಕ ಭಾರತೀಯ ಸಾಹಿತ್ಯನೂ ಬಂತು, ವಿಶ್ವದ ಇನ್ಯಾವುದೇ ಸಮಾಜ ಬಂತು, ಭಾರತೀಯ ಸಮಾಜನೂ ಸರಿ, ವಿಶ್ವದ ಬೇರೆ ಇನ್ಯಾವ ರಾಷ್ಟ್ರದ ಸಮಾಜನೂ ಸರಿ, ಈ ಸಾಮಾನ್ಯ ಸ್ತರದ ಜನರಿಗೆ ಅವರ ಭಾವನೆಗಳಿಗೆ ಅವರ ಬೌದ್ಧಿಕತೆಗೆ ಈ ಒಂದು ಎತ್ತರ ಇದೆ ಅಂತ ಯಾರು ಪರಿಗಣಿಸಿರ್ಲೇ ಇಲ್ಲ, ಊಹೆನೆ ಮಾಡಿರ್ಲಿಲ್ಲ. ಆದ್ರೆ ಊಹೆ ಮಾಡಕ್ಕೂ ಸಾಧ್ಯ ಇರಲಿಲ್ಲ. ಆದ್ರೆ ಬಸವಣ್ಣ ಅವರು ಅದನ್ನು ಒಪ್ಪಲಿಲ್ಲ. ಕಳೆದ ಶತಮಾನದಲ್ಲಿ ಗಾಂಧೀಜಿಯವರು ಒಂದು ಮಾತನ್ನ ಹೇಳ್ತಾರೆ, ಅದೇನು ಅಂದ್ರೆ ಈಚ್ ಒನ್ ಟೀಚ್ ಒನ್ ಅಂತ. ಒಬ್ರು ಇನ್ನೊಬ್ಬರಿಗೆ ಕಲಿಸುವುದು ಮತ್ತು ಕಲಿಯುವುದು ಅಂತ. ಅಂದ್ರೆ ಕಲಿಕೆ ಅನ್ನುವುದು ಬಸವಾದಿ ಪ್ರಮುಖರು ಬರುವವರೆಗೂ ಅದು ಏಕಮುಖಿಯಾದಂತಹ ಕಲಿಕೆಯಾಗಿತ್ತು. ಹೌದು, ನಿಜ. ಆದ್ರೆ ಕಲಿಕೆ ಯಾವಾಗ್ಲೂ ಏಕಮುಖಿ ಆಗಿರಬಾರದು. ಏಕಮುಖಿ ಆಗಿದ್ರೆ ಸಮಾಜದ ಬಹುದೊಡ್ಡ ಒಂದು ಅಂಗ ಇದೆಯಲ್ಲ, ಅದೊಂದು ರೀತಿಯ ಪಾರ್ಶ್ವವಾಯುವಿಗೆ ಅದು ಒಳಗಾಗ್ತದೆ ಅನ್ನುವಂತಹ ಎಚ್ಚರಿಕೆ ಇದೆಯಲ್ಲ, ಅದು ಬಸವಣ್ಣವರಿಗಿದ್ದ ಕಾರಣದಿಂದ. ಸಮಾಜದ ತಳಸ್ತರದಲ್ಲಿ ಇದ್ದಂತಹ ಏನು ಜನ ಇದ್ರು, ಅವರೆಲ್ಲರೂ ಕಷ್ಟಜೀವಿಗಳು, ಕಾಯಕ ಜೀವಿಗಳಾಗಿದ್ರು. ಅಂತ ಎಲ್ಲ ಕಷ್ಟಜೀವಿಗಳ, ಕಾಯಕ ಜೀವಿಗಳ ಆ ಒಂದು ಪರಿಶ್ರಮದ ಫಲವನ್ನ ಇಡೀ ಸಮಾಜ ಅನುಭವಿಸ್ತಾ ಇತ್ತು. ಆದ್ರೆ ಅವರಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನ, ತಮ್ಮ ಜೀವದ ಬೇಗುದಿಯನ್ನ ಹಂಚಿಕೊಳ್ಳಿಕ್ಕೆ ವೇದಿಕೆ ಇರಲಿಲ್ಲ. ಹೌದು. ಬಸವಣ್ಣ ಅವರು ಈ ಅನುಭವ ಮಂಟಪದ ಮೂಲಕ ಅಂತಹ ಒಂದು ವೇದಿಕೆಯನ್ನ ರೂಪಿಸಿಕೊಟ್ಟರು. ಇದರ ಮೂಲಕ ಏನಾಯ್ತು ಅಂದ್ರೆ ಜ್ಞಾನದ ಒಂದು ಪ್ರಸಾರ ಇದೆಯಲ್ಲ, ಜ್ಞಾನದ ಪ್ರಸಾರ ಅದು ಒಮ್ಮುಖಿ ಆಗದೆ ಅನೇಕ ಮುಖಿ ಆಯ್ತು. ಅದರ ಜೊತೆಗೆ ಪರಸ್ಪರ ಆ ಏನು ವಿಚಾರಗಳ ವಿನಿಮಯಗಳ ಕಾರಣದಿಂದ ಯಾರು ಯಾರನ್ನು ಪ್ರಶ್ನಿಸುವ, ಅಂದ್ರೆ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಜ್ಞಾನ ಯಾವಾಗ್ಲೂ ಹೇಗೆ ಸೃಷ್ಟಿ ಆಗ್ತದೆ ಅಂದ್ರೆ ಪ್ರಶ್ನೆಯಿಂ ಆಶ್ಚರ್ಯಕ್ಕೆ, ಆಶ್ಚರ್ಯದಿಂ ಪ್ರಶ್ನೆಗೆ, ಉಭಯ ಮಧ್ಯೆ ಚಲಿಪ ವಿದ್ಯೆ. ವಿದ್ಯೆ ಯಾವಾಗ್ಲೂ ಬರೀ ನಾವ್ ಇನ್ನೊಬ್ರು ಹೇಳುವುದನ್ನ ಕೇಳ್ತಾ ಹೋದ್ರೆ ವಿದ್ಯೆ ಸೃಷ್ಟಿ ಆಗೋದಿಲ್ಲ. ಆ ಕೇಳುವ ಸಂದರ್ಭದಲ್ಲಿ ನಮಗೇನಾದ್ರೂ ತಿಳುವಳಿಕೆಯ ಕೊರತೆ ಉಂಟಾದ್ರೆ ಅಥವಾ ಸಂಶಯಗಳು ಉಂಟಾದ್ರೆ ಪರಸ್ಪರ ಅವರಿಗೆ ಪ್ರಶ್ನೆ ಕೇಳೋದಿದೆಯಲ್ಲ, ಪ್ರತಿಯಾಗಿ ಅವರಿಗೆ ಪ್ರಶ್ನೆ ಕೇಳೋದಿದೆಯಲ್ಲ. ಈ ಪ್ರಶ್ನೆ ಕೇಳುವುದರ ಮೂಲಕ ಮತ್ತೆ ಹೊಸ ಆಲೋಚನೆಗಳಿಗೆ ಆ ಮನುಷ್ಯ ಒಳಗಾಗ್ತಾನೆ. ಆದ್ರೆ ಇದು ಬರೀ ಆಲೋಚನೆಗಳ ಮೂಲಕ ನಡೆಸಿದ ಒಂದು ಮಂಟಪ ಅಲ್ಲ ಇದು, ವೇದಿಕೆ ಅಲ್ಲ. ಅಲ್ಲಿ ಇದ್ದಂತಹ ಎಲ್ಲ ಏನು ಕಷ್ಟಜೀವಿಗಳಿದ್ದಾರಲ್ಲ, ಬಸವಣ್ಣವರು ಅವ್ರನ್ನೆಲ್ಲ ನೀವು ನಿಜವಾದ ಶರಣರು, ಯಾಕಂದ್ರೆ ನಿಮ್ಮ ಕಾಯ ಕಷ್ಟದಿಂದ ಯಾರಿಗೂ ವಂಚನೆಯನ್ನ ಮಾಡದೆ ನೀವು ದುಡಿದು ಬದುಕುವಂತಹ ಜನ ಅಂತ ಅವರನ್ನ ಗೌರವಿಸಿ ಅವರಿಗೆಲ್ಲ ಶರಣರು ಅನ್ನುವಂತಹ ಒಂದು ಅಭಿಧಾನವನ್ನ ಕೊಟ್ಟರು. ಸೊ ಆ ಕಾರಣದಿಂದ ಅಲ್ಲಿ ಸೇರಿದಂತಹ ಎಲ್ಲ ಸಾಮಾನ್ಯ ಸ್ತರದ ಜನ ಪ್ರಭುಗಳಾದಿಯಾಗಿ, ಅಲ್ಲಮ್ಮ ಪ್ರಭುಗಳಾದಿಯಾಗಿ ದೊಡ್ಡ ದೊಡ್ಡವ್ರ ಜೊತೆಗೆಲ್ಲ ಕುಳಿತುಕೊಂಡು ಪರಸ್ಪರ ತಮ್ಮ ವಿಚಾರಗಳನ್ನ ಒಂದೇ ವಿನಿಮಯ ಮಾಡೋದು ಮತ್ತು ಒಬ್ಬರು ಮಾತನ್ನ ಇನ್ನೊಬ್ಬರು ತಿದ್ದುವುದು, ಪ್ರಶ್ನಿಸುವುದು, ಅದಕ್ಕೆ ಮತ್ತೆ ಬೇರೆ
ಆ ಅನುಭವಕ್ಕೆ ಇರುವ ಬೇರೆ ಬೇರೆ ಆಯಾಮಗಳನ್ನ ಅದಕ್ಕೆ ಸೇರಿಸುವುದು. ಈ ಇದರ ಪ್ರತಿಫಲ ಏನಾಯ್ತು ಅಂದ್ರೆ ಒಂದು ಶ್ರೇಷ್ಠವಾದಂತಹ ಸಾಹಿತ್ಯ ಸೃಷ್ಟಿಯಾಯಿತು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆ ಸಾಹಿತ್ಯ ವಚನ ಸಾಹಿತ್ಯ ಅಂತ ಈಗಾಗಲೇ ಲೋಕಪ್ರಸಿದ್ಧವಾಗಿದೆ. ಜಗತ್ತಿನ ಇನ್ಯಾವ ಸಂಸ್ಕೃತಿಯಲ್ಲಿ ಸಮಾಜದಲ್ಲಿ ಕಾಣ ಬರದೇ ಇರುವಂತಹ ಒಂದು ಅಮೂಲ್ಯವಾದಂತಹ ಸಾಹಿತ್ಯ 12ನೇ ಶತಮಾನದಲ್ಲಿ ಸೃಷ್ಟಿಯಾಯಿತು. ಅದಕ್ಕೆ ಅದರ ಮೂಲ ಆ ಅನುಭವ ಮಂಟಪದ ಕಲ್ಪನೆಯನ್ನ ಕಟ್ಟಿಕೊಟ್ಟಂತ ಬಸವಣ್ಣನವರು ಅದಕ್ಕೆ ಮೂಲ ಆಗಿದ್ರು ಕೂಡ ಆ ಕಲ್ಪನೆಯ ಹಿನ್ನೆಲೆಯಲ್ಲಿ ಅನೇಕ ಜನ ಸಮಾಜದ ಬೇರೆ ಬೇರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಲ್ಲಿರುವಂತ ಯಾವುದೇ ಶರಣರ ಹೆಸರನ್ನ ತೆಗೆದುಕೊಂಡ್ರು ಕೂಡ ಅಂಬಿಗರ ಚೌಡಯ್ಯ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ನೂಲಿಯ ಚಂದಯ್ಯ, ಹೀಗೆ ಅವರೆಲ್ಲರೂ ಒಬ್ಬೊಬ್ರು 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 ಒಂದೊಂದು ವೃತ್ತಿಯನ್ನ ಮಾಡ್ತಾ ಇರುವಂತವ್ರು. ಮತ್ತೆ ಪ್ರತಿಯೊಂದು ವೃತ್ತಿಗೂ ಅದರದೇ ಆದಂತ ಗೌರವ ಅನುಭವ ಇದೆ, ಅನುಭವ ಇದೆ. ಆ ಅನುಭವ ಇದೆಯಲ್ಲ, ಅದು ಇನ್ನೊಬ್ಬರ ಒಂದು ಅನುಭವಕ್ಕೂ ಬರಬೇಕು, ಇನ್ನೊಬ್ಬರ ತಿಳುವಳಿಕೆಗೂ ಬರಬೇಕು. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಅನುಭವ ಅನುಭಾವವಾಗುವ ಆ ಒಂದು ಒಂದು ಸನ್ನಿವೇಶ ಇದೆಯಲ್ಲ, ಆ ಒಂದು ಅನುಭವ ಮಂಟಪದಲ್ಲಿ ನಡೀತಾ ಇತ್ತು. ಈ ಬಸವಣ್ಣ ಅವರು ಇಂತಹ ಒಂದು ಕಲ್ಪನೆಯನ್ನ ಏನ್ ಕೊಟ್ಟರಲ್ಲ, ಈ ಕಲ್ಪನೆ ಇದೊಂದು ರೀತಿಯಲ್ಲಿ ಪ್ರಜಾಸತ್ತೆಯ ಕಲ್ಪನೆನೂ ಕೂಡ ಹೌದು. ಅರಸ ಒಂದು ಏನು ನಾವು ಊಳಿಗಮಾನ್ಯ ಸಂಸ್ಕೃತಿ ಅಂತ ನಾವೇನ್ ಹೇಳ್ತೀವಲ್ಲ, ದೊಡ್ಡವರು ಹೇಳ್ಬೇಕು ಸಣ್ಣವರೆಲ್ಲ ಕೇಳ್ಬೇಕು ಅನ್ನುವಂತಹ ಒಂದು ಆ ನಿರಂಕುಶ ಅಧಿಕಾರಶಾಹಿಯ ಕಾಲದಲ್ಲಿ ಬಸವಣ್ಣವರು ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳಿಗೂ ಒಂದು ಬೆಲೆ ಇದೆ, ಅವನಿಗೆ ಅವನದೇ ಆದಂತಹ ಒಂದು ಅನುಭವ ಇದೆ, ಆ ಅನುಭವವನ್ನ ಇನ್ನೊಬ್ರು ತಿಳ್ಕೋಬೇಕು, ಗೌರವಿಸ್ಬೇಕು, ಅವರ ಅನುಭವವನ್ನ ಮತ್ತೊಬ್ರು ತಿಳ್ಕೋಬೇಕು. ಹೀಗೆ ಆ ಮೂಲಕ ಒಂದು ಸಮಾಜ ಕಾರ್ಯ ಅನ್ನೋದಿದೆಯಲ್ಲ, ಅದು ಅತ್ಯಂತ ಆರೋಗ್ಯಕಾರಿಯಾಗಿ ಅದು ಸಾಗಬೇಕು ಅನ್ನುವಂತ ಒಂದು ಹಿನ್ನೆಲೆ ಈ ಅನುಭವ ಮಂಟಪಕ್ಕೆ ಇದೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ ಈ ಏನು ಅನುಭವ ಮಂಟಪದ ರಚನೆ ಇದೆಯಲ್ಲ, ಅದು ಇವತ್ತಿನ ಈ ಪಾರ್ಲಿಮೆಂಟಿನ ಆ ರಚನೆಗೆ ಹೋಲುವಂಥದ್ದೇ. ಯಾರು ಯಾವುದೇ ಇವತ್ತು ನಮ್ಮ ಪ್ರಜಾಸತ್ತೆಯಲ್ಲಿ ನಾವು ಇವತ್ತು ಸಂಸತ್ತನ್ನ ನಾವೆಲ್ಲ ಇವತ್ತು ರೂಪಿಸ್ಕೊಂಡಿದ್ದೀವಿ ಸಂಸತ್ತಿನಲ್ಲಿ, ಅಲ್ಲಿ ವಿಭಿನ್ನ ಸಮುದಾಯಗಳಿಂದ ಬಂದಂತ ಜನ ತಮ್ಮ ತಮ್ಮ ನೋವುಗಳನ್ನ ತಮ್ಮ ತಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊತಾರೆ. ಹಾಗೆ ಅನುಭವ ಮಂಟಪದಲ್ಲಿನೂ ಕೂಡ ಹಾಗೆ ಆಗ್ತಾ ಇತ್ತು. ಯಾರಾದ್ರೂ ಏನಾದ್ರೂ ತಮ್ಮ ಅಭಿಪ್ರಾಯವನ್ನ ಹೇಳಿದಾಗ ಅದಕ್ಕೆ ಇನ್ನೊಬ್ರು ಸ್ಪಂದಿಸುವಂಥದ್ದು, ಅದಕ್ಕೆ ಮತ್ತೊಂದು ಹೊಸ ದಾರಿಯನ್ನ ಆ ಸಮಸ್ಯೆಗೆ ಹೊಸ ದಾರಿಯನ್ನ ಹುಡುಕುವಂಥದ್ದು, ಇಂಥದ್ದೆಲ್ಲ ಆ ಕಾಲದಲ್ಲಿ ಆರಂಭವಾಯ್ತಲ್ಲ. ಸೊ ಹೀಗಾಗಿ ಅನುಭವ ಮಂಟಪ ಒಂದು ರೀತಿಯ ಅದು ಸಾಮಾಜಿಕ ಬದಲಾವಣೆಯ ಪ್ರಯೋಗಶಾಲೆಯೂ ಹೌದು, ಪ್ರಜಾಸತ್ತೆಯ ಒಂದು ಮುನ್ನುಡಿಯೂ ಹೌದು ಅಂತ ನಾನು ಅದನ್ನ ಭಾವಿಸ್ತೇನೆ. ಹಾನ್ ಸರ್.